ಆತ್ಮೀಯ ಸ್ನೇಹಿತರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಸತ್ಯವೇದದಲ್ಲಿ ನಾವು ಇಬ್ಬರು ಸೌಲರನ್ನು ನೋಡಬಹುದು. ಒಬ್ಬರನ್ನ ಹಳೆಯ ಒಡಂಬಡಿಕೆಯಲ್ಲಿ, ಮತ್ತೊಬ್ಬರನ್ನ ಹೊಸ ಒಡಂಬಡಿಕೆಯಲ್ಲಿ. ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ, ಇಬ್ಬರು ಸಹ ಬೆಂಜಮಿನ್ ಕುಲಕ್ಕೆ ಸೇರಿದವರೆಂಬುದಾಗಿ 1 ಸಾಮುವೇಲ ಪುಸ್ತಕ 9:1 ಮತ್ತು ರೋಮಾಪುರದವರಿಗೆ ಬರೆದ ಪುಸ್ತಕ 11:1 ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಇಬ್ಬರ ಸೌಲರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡೋಣ, ಬನ್ನಿ. ಮೊದಲನೇದಾಗಿ ಹಳೆ ಒಡಂಬಡಿಕೆಯ ಸೌಲನ ಬಗ್ಗೆ ನೋಡೋಣ. ಹಳೆ ಒಡಂಬಡಿಕೆಯ ಸೌಲನ ಬಗ್ಗೆ 1 ಸಾಮುವೇಲ ಪುಸ್ತಕ 9:1 ಸೌಲನು ಉತ್ತಮವಾದ, ಸುಂದರವಾದ ಮತ್ತು ಎತ್ತರವಾದಂಥ ವ್ಯಕ್ತಿಯಾಗಿದ್ದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರಿಂದ ಕರೆಯಲ್ಪಟ್ಟು ಸಾಮುವೇಲ ಪ್ರವಾದಿಯಿಂದ ಅಭಿಷೇಕಿಸಲ್ಪಟ್ಟಂತಹ ಇಸ್ರಾಯೇಲರ ಮೊದಲ ಅರಸನಾಗಿ ಆಡಳಿತ ಮಾಡಲು ಆರಂಭಿಸಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೀಗೆ ತನ್ನ ಆರಂಭದ ಜೀವಿತವನ್ನು ದೇವರಿಗೆ ಮೆಚ್ಚುಗೆಯಾಗಿ ಆರಂಭಿಸಿದಂತಹ ಸೌಲನು ತನ್ನ ಅಂತ್ಯದ ದಿನದಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪದಲ್ಲಿ ಜೀವಿಸಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರಿಗೆ ಅವಿದ್ಯನಾದಂತಹ ಸೌಲನ ಬಗ್ಗೆ 1 ಸಾಮುವೇಲ ಪುಸ್ತಕ 13:15 ಮತ್ತು 15 ನಾವು ಓದಬಹುದು ಅವನು ದೇವರಿಗೆ ಹೇಗೆ ಅವಿದ್ಯನಾದನು ಎಂಬುದಾಗಿ. ಹೀಗೆ ಅವಿದ್ಯನಾದಂತಹ ಸೌಲನು 1 ಸಾಮುವೇಲ ಪುಸ್ತಕ 28 ದೇವರಿಗೆ ಇಷ್ಟವಿಲ್ಲದ, ದೇವರಿಗೆ ಅಸಹ್ಯವಾದಂತಹ ಕಾರ್ಯಕ್ಕೆ ಒಳಗಾಗ್ತಕ್ಕಂಥನಾಗಿದ್ದಾನೆ. ಅದೇನೆಂದರೆ ಸತ್ತವರಲ್ಲಿ ವಿಚಾರಿಸಬಲ್ಲ ಸ್ತ್ರೀಯ ಬಳಿಗೆ ಕಣಿ ಕೇಳಲು ಹೋಗ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯರೇ, ಸೈತಾನನ ಕೊನೆಯ ಕಾಲದ ವಂಚನೆ ಏನೆಂದರೆ ಸತ್ತವರಲ್ಲಿ ವಿಚಾರಿಸುವುದು ಮತ್ತು ಬೇತಾಳಿಕರ ಕಾರ್ಯಗಳಾಗಿವೆ. ಈ ಎರಡು ಕಾರ್ಯಗಳು ಸಹ ದೇವರಿಗೆ ಅಸಹ್ಯವಾಗಿದೆ. ಈ ನಿಟ್ಟಿನಲ್ಲಿ ಸೌಲನು ಸಹ ದೇವರಿಗೆ ಅಸಹ್ಯವಾದ ಕಾರ್ಯಕ್ಕೆ ಒಳಗಾಗಿ ಪಾಪಕ್ಕೆ ಗುರಿಯಾಗ್ತಕ್ಕಂಥವನಾಗಿದ್ದಾನೆ. ಸತ್ಯವೇದದಲ್ಲಿ ರೋಮಾಪುರದವರಿಗೆ ಬರೆದ ಪುಸ್ತಕ 6:23 ಪಾಪದ ಸಂಬಳ ಮರಣ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೀಗೆ ಸೌಲನು 1 ಸಾಮುವೇಲ ಪುಸ್ತಕ 31:1-5 ಓದುವುದಾದರೆ ಅದರಲ್ಲಿ ಸೌಲನು ತನ್ನ ಕತ್ತಿಯನ್ನು ತಕ್ಕೊಂಡು ಅದರ ಮೇಲೆ ಬಿದ್ದು ಸತ್ತನು ಎಂಬುದಾಗಿ ತಿಳಿಸಲ್ಪಡ್ತಕ್ಕಂಥದ್ದಾಗಿದೆ. ಆದರೆ ಹೊಸ ಒಡಂಬಡಿಕೆಯ ಸೌಲನು ಕ್ರಿಸ್ತನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕ್ರೈಸ್ತನನ್ನು ಹಿಂಸಿಸುವವನಾಗಿ ಕಾಣಲ್ಪಡ್ತಕ್ಕಂಥವನಾಗಿದ್ದಾನೆ. ಹೀಗೆ ಅಪೊಸ್ತಲ ಕೃತ್ಯಗಳು 8:1-3 ತಿಳಿಸ್ತಕ್ಕಂಥದ್ದಾಗಿದೆ. ಸ್ಟಿಫೇನನ್ನು ಕೊಲ್ಲಲು ಈ ಸೌಲನು ಮುಂದಾಳಾಗಿದ್ದನು ಎಂಬುದಾಗಿಯೂ, ಕ್ರೈಸ್ತರನ್ನು ಹಿಂಸಿಸುವ, ಕ್ರೈಸ್ತ ವಿರೋಧಿಯಾಗಿ ಕಾಣಲ್ಪಟ್ಟನು ಎಂಬುದಾಗಿ ತಿಳಿಸಲ್ಪಡ್ತದೆ. ಹೀಗೆ ತನ್ನ ಜೀವಿತವನ್ನು ಆರಂಭಿಸಿ ನಂತರ ದಿನದಲ್ಲಿ ದೇವರಿಂದ ಕರೆಯಲ್ಪಟ್ಟು ದೇವರಿಂದ ಆಯಲ್ಪಟ್ಟಂತಹ ಅಪೊಸ್ತಲನಾದನು. ಅಪೊಸ್ತಲನಾಗಿ ಅರಸುಗಳ ಮುಂದೆಯೂ, ಇಸ್ರಾಯೇಲರ ಮುಂದೆಯೂ, ಅನ್ಯ ಜನಾಂಗಗಳ ಮುಂದೆಯೂ ಕ್ರಿಸ್ತನ ಹೆಸರನ್ನು ತಿಳಿಸುವುದಕ್ಕೆ ಆರಿಸಿಕೊಂಡಂತಹ ಪಾತ್ರೆಯಾಗಿದ್ದಾನೆ ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 9:15 ತಿಳಿಸಲ್ಪಡ್ತಕ್ಕಂಥದ್ದಾಗಿದೆ. ಈ ಇಬ್ಬರ ಸೌಲರ ಜೀವಿತದಲ್ಲಿ ಕಾಣುವಂಥ ವ್ಯತ್ಯಾಸವೇನೆಂದರೆ ಒಬ್ಬನು ದೇವರಿಗೆ ಅವಿಧೇಯನಾದನು, ಮತ್ತೊಬ್ಬನು ದೇವರಿಗೆ ವಿಧೇಯನಾದನು ಎಂಬುದಾಗಿ. ರಾಜನಾದಂತಹ ಸೌಲನು ದೇವರಿಗೆ ಅವಿಧೇಯನಾಗಿ ದೇವರ ಮಾತಿಗೆ ವಿರೋಧವಾಗಿ ನಡೆದುಕೊಂಡು ಪಾಪಕ್ಕೆ ಗುರಿಯಾಗಿ ದೇವರೊಂದಿಗೆ ಹೊಂದಿದಂಥ ಸಂಬಂಧವನ್ನು ಕಳೆದುಕೊಂಡನು ಎಂಬುದಾಗಿ. ಆದರೆ ಸೌಲನೆಂದು ಕರೆಯಲ್ಪಟ್ಟಂಥ ಪೌಲನು ದೇವರಿಗೆ ಮೆಚ್ಚುಗೆಯಾದಂಥ ಅಪೊಸ್ತಲನಾಗಿ ಅಗ್ರೀಪ ರಾಜನ ಮುಂದೆ ಕ್ರಿಸ್ತನ ಬಗ್ಗೆ ಸಾಕ್ಷಿಯನ್ನು ನೀಡಿದನು ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 26:19 "ಓ ಅಗ್ರೀಪ ರಾಜನೇ, ಪರಲೋಕದ ದರ್ಶನಕ್ಕೆ ನಾನು
ಅವಿಧೇಯನಾಗಲಿಲ್ಲ ಎಂಬುದಾಗಿ ಸಾಕ್ಷಿಯನ್ನು ನೀಡಿದನು. ಹೌದು ಪ್ರಿಯರೇ, ಹಳೆಯ ಒಡಂಬಡಿಕೆಯ ಸೌಲನು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ತನ್ನ ಅಂತ್ಯದ ದಿನವನ್ನು ಪಾಪದ ಜೀವಿತದಲ್ಲಿ ಕಳೆದು ಮರಣಕ್ಕೆ ಗುರಿಯಾದನು. ಆದರೆ ಹೊಸ ಒಡಂಬಡಿಕೆಯ ಸೌಲನು ಪಾಪದ ಕಾರ್ಯದಿಂದ ಕ್ರೈಸ್ತ ವಿರೋಧಿಯಾಗಿ ಜೀವಿಸಿ ನಂತರ ದಿನದಲ್ಲಿ ದೇವರಿಗೆ ಮೆಚ್ಚುಗೆಯಾದಂಥ ಅಪೊಸ್ತಲನಾಗಿ ನೀತಿವಂತ ಜೀವಿತವನ್ನು ಜೀವಿಸಿ ಪರಲೋಕದ ಮಾರ್ಗದಲ್ಲಿ ನಡೆದು ನಮಗೆಲ್ಲರಿಗೂ ಉದಾಹರಣೆ ಆಗಿದ್ದಾನೆ. ಹಾಗಾಗಿ ಎರಡು ತಿಮೊಥೆಯವರಿಗೆ ಬರೆದ ಪುಸ್ತಕ 4:7-8 ಓದುವುದಾದರೆ, ನಾನು ಒಳ್ಳೆಯ ಹೋರಾಟವನ್ನು ಹೋರಾಡಿದ್ದೇನೆ, ನಾನು ನನ್ನ ಓಟವನ್ನು ಮುಗಿಸಿದ್ದೇನೆ, ನಾನು ನಂಬಿಕೆಯನ್ನು ಕಾಪಾಡಿದ್ದೇನೆ, ಇನ್ನು ಮುಂದೆ ನನಗೋಸ್ಕರ ನೀತಿಯ ಕಿರೀಟವು ಇಡಲ್ಪಟ್ಟಿದೆ, ಇನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾದಂಥ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ಆತನ ಬರವಣವನ್ನು ಪ್ರೀತಿಸುವವರೆಲ್ಲರಿಗೂ ಸಹ ಕೊಡುವನು ಎಂಬುದಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಹೌದು ಪ್ರಿಯರೇ, ಕೊನೆಯ ಕಾಲದಲ್ಲಿ ಜೀವಿಸ್ತಕ್ಕಂಥ ನಾವು ಯಾವ ಸೌಲನ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ ಯೋಚಿಸೋಣ, ಮನ ತಿರುಗೋಣ. ಕ್ರಿಸ್ತನ ಬರವಣ ಶೀಘ್ರವಾಗಿದೆ. ಈ ಸಂದೇಶ ಇಷ್ಟವಾಗಿದ್ದಂಥ ಪಕ್ಷದಲ್ಲಿ ಇತರರೊಂದಿಗೆ ಶೇರ್ ಮಾಡಿ ಎಂಬುದಾಗಿ ತಮ್ಮಲ್ಲಿ ಕೇಳ್ತಕ್ಕಂಥನಾಗಿದ್ದೇನೆ. ಆಮೆನ್.